ದೇವ್ರೆ ನನಗೆ ವರ ಕೊಟ್ಟಿದ್ದಾರೆ, ಸುಂದರವಾಗಿರೋ ರೂಪ ಕೊಟ್ಟಿದ್ದಾರೆ, ಬುದ್ಧಿನೂ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಒಂದು ಏಂಜಲ್ನ ಕೊಟ್ಟಿದ್ದಾರೆ. ಲೇಯ್, ನೀನ್ ಕೊಟ್ಟಿರೋ ಟೈಮ್ ಆಯ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಆದ್ರೆ ಹುಚ್ಚು ಚಂಗ್ ಮಾತಾಡ್ಬೇಡ. ಅವಳಿಗೆ ವಸುಧರಾ ಅನ್ನೋ ಅಂದವಾಗಿರೋ ಹೆಸರಿದೆ, ಏಂಜಲ್ ಅಂತ ಇನ್ನೊಂದು ಮತ್ತೊಂದು ಅಂತ ಏನೇನೋ ಹೇಳ್ಬೇಡ, ಮರ್ಯಾದೆ ಇರಲ್ಲ ಸರಿನಾ? ಅವಾಗ್ಲೇ ಏನೋ ಅಂದೆ, ನನಗೆ ಹೆದರ್ಬಿಟ್ಟು ರೆಸ್ಟೋರೆಂಟಿಗೆ ಬರಲಿಲ್ಲ ಅಂತ ಹೇಳ್ದೆ ಅಲ್ವಾ? ಹ್ಮ್, ಭಯ ಒಳ್ಳೇದೇ ಕಣೋ, ಕೀಪ್ ಇಟ್ ಅಪ್. ಲೇ, ನಾನು ವಸುಧರ ಹಿಂದೆ ಬೀಳ್ತೀನಿ, ಅವಳಿಗೋಸ್ಕರ ಒದ್ದಾಡ್ತೀನಿ, ನಿನಗೇನೋ ಪ್ರಾಬ್ಲಮ್? ಅಪ್ಪಿತಪ್ಪಿ ನೀನೇನಾದ್ರೂ ನಿನಗಷ್ಟು ಸೀನ್ ಇಲ್ಲ ಬಿಡಪ್ಪ, ನೀನು ತುಂಬ ಒಳ್ಳೆಯವನು, ನಿನಗಂತವ್ ಹಿಡಿಸಲ್ಲ. ನಿನ್ ಹುಡುಗಿರಂದ್ರೆ ತುಂಬ ರೆಸ್ಪೆಕ್ಟ್, ಅವ್ರ ಹತ್ರ ಮರ್ಯಾದೆಗೆ ನಡ್ಕೋತೀಯ. ಇಂಥ ಯೋಚನೆ ಎಲ್ಲ ನಿನಗೆ ಬರಲ್ಲ, ನನಗೆ ಗೊತ್ತು ಕಣ, ಯು ಆರ್ ಎ ಜೆಂಟಲ್ಮೆನ್. ಆದರೆ ನಂಗೆ ಒಂದು ಅರ್ಥ ಆಗಲ್ಲ. ಮತ್ತಿನ್ನೇನು? ನಾನು ಜಗತಿ ಮೇಡಮ್ನ ಮೀಟ್ ಮಾಡಿದೆ ಅಲ್ಲ, ಆಂಟಿ ತುಂಬ ಒಳ್ಳೆಯವ್ರು ಕಣ. ಲೇಯ್, ಅದೇ ಮೇಡಮ್, ಮೇಡಮ್ ತುಂಬ ಒಳ್ಳೆಯವ್ರು ಕಣ, ಒಳ್ಳೆ ಲೆಕ್ಚರರು, ಗೋಲ್ಡ್ ಮೆಡಲಿಸ್ಟು, ತುಂಬ ಇಂಟೆಲಿಜೆಂಟು. ಗೌತಮ್, ಈ ಟಾಪಿಕ್ ಬಗ್ಗೆ ಇನ್ನೊಂದ್ಸರಿ ಮಾತಾಡ್ಬೇಡ ಸರಿನಾ? ಇನ್ನೊಂದು, ಮೇಡಮ್ ಅಂತ ಕರಿ, ವರ್ಸೆ ತೋರಿಸ್ಬೇಡ. ಎರಡನೇದು, ವಸುಧರನ ಏಂಜಲ್ ಅಂತ ಕರಿಬಾರ್ದು, ವಸುಧರ ಅಂತ ಕರಿ ಸರಿನಾ? ಪ್ರತಿ ವಿಷಯಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ, ನಮ್ಮ ಫ್ರೆಂಡ್ಶಿಪ್ಗೂ ಕೂಡ ಒಂದು ಲಿಮಿಟ್ ಅಂತ ಇದ್ದೇ ಇದೆ. ಊಟ ಮಾಡ್ದ್ಯಾ? ಸರಿ, ನಾನು ನೀನು ಡ್ಯಾಡಿ ಜೊತೆಗೆ ಊಟ ಮಾಡೋಣ ಬಾ. ಈಗ ಬಾಯ್ಗ್ ಬಂದಾಗೆಲ್ಲ ಬೈದ, ಆಗ್ಲೇ ಊಟ ಮಾಡ್ಬಾ ಅಂತ ಪ್ರೀತಿಯಿಂದ ಕರೀತಾ ಇದ್ದಾನೆ. ಇವನ್ನ ಅರ್ಥ ಮಾಡ್ಕೊಳಕ್ ನನ್ನ ಕೈಲಿ ಸಾಧ್ಯನೇ ಇಲ್ಲ. ಬಾ ರಿಷಿ. ಅದಕ್ಕೆ ಡ್ಯಾಡ್ನ ಕರೆದ್ರ? ಮಹೇಂದ್ರ ಮಾವ ಮನೇಲಿ ಇಲ್ಲ ರಿಷಿ, ಆಚೆ ಹೋಗಿದ್ದಾರೆ, ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಿಗೆ ಹೋಗ್ತೀನಿ ಅಂದ್ರು? ಅದಕ್ಕೆ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿಲ್ವಾ? ಇನ್ ಎಲ್ಲಿಗೆ ಹೋಗ್ತೀನಮ್ಮ ಧರಣಿ, ನಿಮ್ ಚಿಕ್ಕತ್ತೆ ಹತ್ರಕ್ಕೆ ಹೋಗ್ತಿದ್ದೀನಪ್ಪ. ರಿಷಿ, ಊಟ ಮಾಡ್ಕೊಂಡು ಹೋಗ್ಬೋದಲ್ಲ? ಡ್ಯಾಡ್ ಬಂದ್ಮೇಲೆ ಮಾಡ್ತೀನಿ. ಅದಕ್ಕೆ ಅಲ್ಲಿಗೆ ಹೋಗಿದಾರ? ಮಹೇಂದ್ರ ಮಾವ ಹೋಗಿರೋದು ಕರೆಕ್ಟೆ, ರಿಷಿ ತಿಂದೆ ಹೋಗ್ತಿರೋದು ಕರೆಕ್ಟೆ, ಜಗತಿ ಅತ್ತೆನೂ ಕರೆಕ್ಟೆ, ಮೂರು ಜನನೂ ಕರೆಕ್ಟಾಗೇ ಇದ್ದಾರೆ. ಮತ್ತೆ ಕರೆಕ್ಟಾಗಿ ಇಲ್ದಿರೋರು ಯಾರು? ಧರಣಿ, ಸ್ವಲ್ಪ ಬಾ ಇಲ್ಲಿ. ಇವರೇ ಇವರೇ ಕರೆಕ್ಟಾಗಿಲ್ಲ. ಇವರೊಬ್ರು ಕರೆಕ್ಟಾಗಿದ್ದಿದ್ರೆ ಮನೇಲಿ ಎಲ್ಲ ಸಂತೋಷವಾಗಿರ್ತಾ ಇದ್ರು. ಹಾ, ಬರ್ತಾ ಇದ್ದೀನಿ ಅತ್ತೆ. ಸರ್, ನೀವು ಕೂಡ ಊಟ ಮಾಡಿ ಸರ್. ಬೇಡ ಬಿಡಮ್ಮ, ಮನೆಗೆ ಹೋದ್ಮೇಲೆ ಮಾಡ್ಕೊಂತೀನಿ, ರಿಷಿ ಬೇರೆ ಕಾಯ್ತಾ ಇರ್ತಾನೆ. ಇಲ್ಲೊಂದ್ ಸ್ವಲ್ಪ ತಿನ್ನಿ, ಅಲ್ಲೊಂದ್ ಸ್ವಲ್ಪ ರಿಷಿ ಸರ್ ಜೊತೆ ತಿಂದ್ರಾಯ್ತು. ಓಕೆ, 50-50 ಊಟದ ಹಂಚಿಕೆ ನಡಿಲಿ.
ಟ್ಯಾಬ್ಲೆಟ್ ತಗೊಳ್ಳೋದನ್ನ ಮರಿತಾ ಇದ್ದಾರೆ. ಮಹೇಂದ್ರ ನೀರು ಕುಡಿ. ಯಾರೋ ನೆನಪಿಸ್ಕೋತಾ ಇದ್ದಾರೆ ಅನ್ಸತ್ತೆ ಸರ್. ಇನ್ಯಾರು ನೆನಪಿಸ್ಕೋತಾರಮ್ಮ, ನನ್ನ ಪುತ್ರರತ್ನನೇ ಆಗಿರ್ತಾನೆ. ರಿಷಿ ಸರ್ ನೆನಪಿಸ್ಕೋತಾ ಇದ್ದಾರೋ? ಇನ್ನೂ ಬಂದಿಲ್ಲ, ಇಲ್ಲಿಗೆ ಬಂದಿದ್ದೀರಾ ಅಂತ ಅನ್ಕೋತಿದ್ದಾರೇನೋ. ಇದೇನು ಸರ್ನ ನೆನಪಿಸ್ಕೊಂಡ ತಕ್ಷಣನೇ ಇಲ್ಲೇ ಕಾಣಿಸ್ತಿದ್ದಾರೆ ಅನ್ನಿಸ್ತಿದೆಯಲ್ಲ. ಅಯ್ಯೋ ಇಲ್ಲಿಗೇನಕ್ಕೆ ಬರ್ತಾರೆ ಬಿಡು, ಎಲ್ಲ ನನ್ನ ರಮೆ. ಡ್ಯಾಡ್ ಕಮ್ 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 ಕೂತ್ಕೋ. ಸರ್ ಊಟ ಕಾರ್ ಹತ್ರ ಇರ್ತೀನಿ, ಊಟ ಮಾಡ್ಬಿಟ್ಟು ಬನ್ನಿ. ರಿಷಿ ಯಾಕೋ ಈ ನಡುವೆ ಸಡನ್ ಸರ್ಪ್ರೈಸಸ್ ಕೊಡ್ತಾ ಇದ್ದಾನೆ. ಅದು ಫೋನ್ ಮಾಡದೆ ಬಂದ್ಬಿಡ್ತಾ ಇದ್ದಾನೆ. ಏನಾಯ್ತು ಮಹೇಂದ್ರ? ನೀನ್ ಹೋಗು ಪ್ಲೀಸ್. ಇಲ್ಲಿ ನೋಡಿದೆ ವಸುಧಾರ, ಈ ರೀತಿ ಊಟದ ಮಧ್ಯೆ ಎದ್ದೋಗು ಅಂತಿದ್ದೀನಿ, ಚೆನ್ನಾಗಿರಲ್ಲ. ಆದ್ರೆ ನನ್ನ ಮಗನಿಗೆ ಬೇಜಾರಾಗಬಾರ್ದು. ಈ ಪ್ಲೇಟ್ನಲ್ಲಿರೋ ಊಟನ ನಾನು ತಿಂತೀನಿ. ನನಗೆ ಗೊತ್ತಿರೋ ಹಾಗೆ ರಿಷಿನೂ ಊಟ ಮಾಡಿರಲ್ಲ. ಸಾರಿ ಮಹೇಂದ್ರ. ದಟ್ಸ್ ಓಕೆ. ತಾಯಿ ಮನಸ್ಸನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಹ್ಯಾಂಡ್ ವಾಶ್ ಮಾಡ್ಕೊಂಡು ಹೋಗ್ತೀನಿ. ನಾನು ಹೋಗ್ಬರ್ತೀನಿ. ನಿನ್ನ ಊಟದ ಮಧ್ಯದಲ್ಲಿ ಎಬ್ಸಿದ್ದಕ್ಕೆ ನನಗೆ ಪಾಪ ಸುತ್ತಕೊಂಡ್ರು, ಪರವಾಗಿಲ್ಲ. ನನ್ನ ಮಗ ಹಸಿವಿನಿಂದ ನಿನಗೋಸ್ಕರ ಹುಡುಕೊಂಡು ಬಂದಿದ್ದಾನೆ. ಊಟಕ್ಕೆ ರಿಷಿ ಕರೆದ್ರೆ ಬರ್ತಿಲ್ಲ. ನೀನು ಹೋಗು ಅಂದ್ರೆ ಹೋಗ್ತೀಯಾ ಅಲ್ವಾ? ದಟ್ಸ್ ಓಕೆ, ಬಾಯ್. ಡ್ಯಾಡ್ಗೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿನೇ ಇಲ್ಲ. ಅಯ್ಯೋ ರಿಷಿ, ಬರ್ತೀನಿ ಅಂದ್ರು ಕೂಡ ಕಾಯ್ದೆ ಯಾಕೆ ಬಂದ್ಬಿಟ್ಟೆ? ನೀವು ಬರೋ ಥರ ಇಲ್ಲ ಅಂತ ಹೊರಟು ಬಂದೆ. ನೀನು ವೇಯ್ಟ್ ಮಾಡಿದ್ರೆ ನನ್ನ ಕಾರಲ್ಲೇ ಬಿಟ್ಟು ನಿನ್ನ ಕಾರಲ್ಲಿ ಬರ್ತಿದ್ನಲ್ಲ. ಯಾಕೆ ಮತ್ತೆ ನಾಳೆ ಬೆಳಗ್ಗೆ ಕಾರ್ ತರೋಕೆ ಹೋಗ್ಬೇಕು ಅಂತಾನ? ಹ್ಮ್, ಕಾರ್ಗಾಗಲ್ಲ, ಜಗತ್ತಿಗಾಗೆ ಹೋಗ್ತೀನಿ. ಅದು ಸರಿ, ನೀನ್ ಯಾಕೆ ಬಂದಿದ್ದು? ಊಟ ಮಾಡಿರಲ್ಲ ಅಂತ ಬಂದೆ. ಅಲ್ಲೇ ಮಾಡಿದ್ರಿ ಅಲ್ವಾ?
ಇಲ್ಲ ತಿನ್ಲಿಲ್ಲಪ್ಪ, ಕೈ ತೊಳ್ಕೊಂಡ್ ಬಂದ್ಬಿಟ್ಟೆ. ನಿಮ್ಮನ್ನ ಊಟ ಬಿಟ್ಟು ಎದ್ ಬನ್ನಿ ಅಂತ ನಾನು ಹೇಳಲಿಲ್ಲ ತಾನೆ? ನೀನ್ ಹೋಗು ಪ್ಲೀಸ್, ನನ್ ಮಗನಿಗೆ ಬೇಜಾರಾಗಬಾರ್ದು. ಹೇಳಿ ಡ್ಯಾಡ್, ಊಟನ ಅರ್ಧಕ್ಕೆ ಯಾಕೆ ಬಿಟ್ಟು ಬಂದ್ರಿ? ಕೆಲವೊಂದು ನಿನ್ ಹೇಳಿದ್ರು ಅರ್ಥ ಆಗಲ್ಲ ರಿಷಿ. ಸಡನ್ ಆಗಿ ನೀನ್ ಜಗತಿ ಮನೆಗೆ ಬಂದಿದ್ದಕ್ಕೆ ಭಯ ಆಯ್ತು, ಮತ್ತೆ ಏನಾದ್ರು ಪ್ರಾಬ್ಲಮ್ ಅಂತ. ಯಾಕೆ ಭಯ ಡ್ಯಾಡ್? ನನ್ನ ಗುಂಡಿಗೆ ಇಷ್ಟು ದಿನ ಭಾರ ಹೊತ್ತು ಹೊತ್ತು ಸೋತೋಗಿದೆ, ಇನ್ನು ಹೆಚ್ಚು ಭಾರ ಹೊರಕ್ಕಾಗಲ್ಲ, ಅದಕ್ಕೆ ಭಯ. ನೀನ್ ನನ್ನ ಮನಸ್ಸಲ್ಲಿರೋದನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಬಿಡು. ನಡಿ ಹೋಗೋಣ. ಈ ಮನೇಲಿ ಏನ್ ನಡೀತಿದೆ ಧರಣಿ? ಸ್ವಲ್ಪನಾದ್ರೂ ಅರ್ಥ ಆಗತ್ತಾ ನಿನಗೆ? ಉತ್ಸವ ಮೂರ್ತಿ ತರ ಮನೆ ಎಲ್ಲ ತಿರುಗ್ತಾ ಇರ್ತೀಯ. ಕಾಫಿ ಟೀ ಕೊಡೋದ್ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ನಿನ್ಗೆ. ಆ ಜಗತ್ತಿಗೆ ಸಂಬಂಧಪಟ್ಟಿದ್ದು, ರಿಷಿಗೆ ಸಂಬಂಧಪಟ್ಟಿದ್ ಏನಾದ್ರೂ ಕೇಳಿದ್ರೆ ಗೊತ್ತಿಲ್ಲ ಅಂತೀಯ. ಏನಾದ್ರೂ ಕೇಳಿದ್ರೆ ಅಮಾಯಕಳ ತರ ನೋಡ್ತೀಯ. ಅಲ್ಲ ಏನ್ ಧರಣಿ, ನೀನ್ ನನ್ಗೆ ಅರ್ಥನೇ ಆಗ್ತಿಲ್ಲ. ರಿಷಿ ಮನೆಯಿಂದ ಆಚೆ ಹೋಗ್ತಿರುವಾಗ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ಬೇಕಲ್ವಾ? ಅದು ಅತ್ತೆ. ಹ್ಮ್, ಹಾ ಕೇಳೋದು ಒಳ್ಳೇದಲ್ಲ, ಅದು ಒಳ್ಳೆ ರೀತಿ ಅಲ್ಲ ಅಂತ ನನಗೆ ಸಮಾಧಾನ ಹೇಳ್ತಿದ್ಯಾ? ಇಷ್ಟಕ್ಕೂ ರಿಷಿ ಮೇಲೆ ಯಾರಿಗೂ ಪ್ರೀತಿನೇ ಇಲ್ಲ. ನಾನೇನಾದ್ರೂ ಮಾತಾಡಿದ್ರೆ ನಿಮ್ಮ ಮಾವ ನನ್ನ ಬಾಯಿ ಮುಚ್ಚಿಸ್ತಾರೆ, ಮಹೇಂದ್ರ ಅಂತೂ ವ್ಯಂಗ್ಯನೇ ಮಾಡ್ತಾನೆ. ರಿಷಿ ಕೂಡ ಇತ್ತೀಚೆಗೆ ಸ್ವಂತ ನಿರ್ಧಾರಗಳನ್ನ ತಗೋತಿದ್ದಾನೆ. ಕಂದ ರಿಷಿ, ಎಲ್ಲಿಗೆ ಹೋಗಿದ್ಯಪ್ಪ? ನಿನ್ಗೋಸ್ಕರ ಅಷ್ಟೊತ್ತಿಂದ ಟೆನ್ಷನ್ ಮಾಡ್ಕೊಂಡಿದ್ದೀನಿ. ಇಷ್ಟೊತ್ತಾಗಿದೆ, ನೀನ್ ಊಟ ಕೂಡ ಮಾಡ್ಕೊಂಡು ಹೋಗಿಲ್ಲ. ಓಹೋ, ನೀನ್ ಎಲ್ಲಿಂದ ಬರ್ತಿದೀಯೋ ಅರ್ಥ ಆಯ್ತು ಬಿಡು ರಿಷಿ. ಇವಾಗ್ಲೇ ಬರ್ತೀನಿ. ಮಹೇಂದ್ರ, ನೀನೇನು ಇನ್ನೂ ಇಲ್ಲೇ ನಿಂತಿದ್ದೀಯಾ? ರಿಷಿ ಬಂದಾಯ್ತಲ್ವಾ, ಹೋಗಿ ಊಟಕ್ಕೆ ರೆಡಿ ಮಾಡು, ಹೋಗು. ಏನ್ ಮಹೇಂದ್ರ ಇದು, ಅಷ್ಟಕ್ಕೂ ನೀನೇನ್ ಅನ್ಕೋತಿದ್ಯಾ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಿ ನೀವು ಅದ್ಗೆ? ಯಾವ ವಿಷಯ ಅಂದ್ರೆ ಏನು ಮಹೇಂದ್ರ? ರಿಷಿ ಬಗ್ಗೆ ನೀನ್ ಏನು ಅನ್ಕೊಳ್ಳಲ್ವಾ? ಅವನ್ ಒಳ್ಳೇದು ಕೆಟ್ಟದನ್ನ ಯೋಚನೆ ಮಾಡಲ್ವಾ? ಈ ವಯಸ್ಸಲ್ಲಿ ನೀನು ಮಗನ ಬಗ್ಗೆ ಯೋಚನೆ ಮಾಡ್ಬೇಕು, ಆದ್ರೆ ನಿನ್ ಬಗ್ಗೆ ರಿಷಿ ಯೋಚನೆ ಮಾಡ್ತಾ ಇದ್ದಾನೆ. ಇದೇನ್ ರೀತಿ ಮಹೇಂದ್ರ? ಅದ್ಗೆ ಈಗ ರೆಕ್ಕೆ ಬಂದ್ಮೇಲೆ ಪಕ್ಷಿಗಳು ಗೂಡ್ಬಿಟ್ಟು ಹಾರೋಗುತ್ತೆ ಅಲ್ವಾ? ರಿಷಿ ಏನ್ ಚಿಕ್ಕ ಹುಡುಗನ, ನಾನು ಅವ್ನ ನೋಡ್ಕೊಳ್ಳೋದು ಅಂದ್ರೆ ಏನು? ಮಾತಿಗೆ ಮಾತು ಚೆನ್ನಾಗಿ ಹೇಳ್ತೀಯ ಮಹೇಂದ್ರ. ನೀನಂತೂ ಮಗನ್ನ ಬಿಟ್ಬಿಟ್ಟು ಚೆನ್ನಾಗಿ ಸುತ್ತಾ ಇದೀಯ. ಆದ್ರೆ ಅಪ್ಪನಾಗಿ ಒಂದ್ ಜವಾಬ್ದಾರಿ ಇರುತ್ತಲ್ವಾ, ನೀನದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಈ ವಿಷಯಗಳನ್ನ ನನ್ನಿಂದ ಹೇಳಿಸ್ಕೊತೀಯಲ್ಲ. ಅದ್ಗೆ ನಾನ್ ಏನೇ ಉತ್ತರ ಕೊಟ್ರು ಅದ್ ನಿಮ್ಗೆ ಹಿಡ್ಸೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವ್ ನನ್ನನ್ನ ನಾಲ್ಕು ಮಾತು ಬೈಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿರ್ತೀರ ಅಂದ್ರೆ ತಾನೆ ಈಗ ನಾನು ಹೋಗ್ಬೋದಾ, ಅಥವಾ ಇನ್ನೂ ಏನಾದ್ರೂ ಉಳಿದಿದ್ಯಾ? ಇದೇನ್ ಮಹೇಂದ್ರ, ನಾನು ಇಷ್ಟೆಲ್ಲ ಮಾತಾಡಿದ್ರು ಅದಕ್ಕೆ ನೀನ್ ಕೊಡೋ ಉತ್ತರ ಇದಾ? ಆದ್ರೂ ಇಷ್ಟು ಬೇಜವಾಬ್ದಾರಿ ತಂದಿಂದ ಮಾತಾಡೋದು ಒಳ್ಳೇದಲ್ಲ. ಅದ್ಗೆ ಅರ್ಜೆಂಟ್ ಬರ್ತೀನಿ. ಜಗತಿ ಮಹೇಂದ್ರನ್ನ ಹೀಗೆ ಬಿಟ್ಬಿಟ್ರೆ ಪರಿಸ್ಥಿತಿ ಬೇರೆ ಎಲ್ಲೋ ಹೋಗೋ ಹಾಗಿದೆ. ಕಾಲೇಜಿಗೆ ಇನ್ನೂ ಟೈಮ್ ಇದೆ ಬಿಡು, ಟೆನ್ಷನ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಏನಿಲ್ಲ.
ಏನಯ್ಯ ದೊಡ್ಡ ಮನುಷ್ಯ, ನಮ್ ಮೇಡಮ್ಗೆ ಯಾಕೆ ಹಿಂಸೆ ಕೊಡ್ತಾ ಇರೋದು? ಪಾಪ, ಅವ್ರು ಏನೂ ಮಾತಾಡಕ್ ಆಗದೇ ಇರೋ ಪರಿಸ್ಥಿತಿಗೆ ಬಂದಿದ್ದಾರೆ. ನಿನಗೆ ಎಲ್ಲ ಗೊತ್ತು, ಆದ್ರೆ ಅರ್ಥ ಮಾಡ್ಕೊಳಕ್ ಮಾತ್ರ ಆಗಲ್ಲ. ಇದಕ್ಕೆ ಪನಿಷ್ಮೆಂಟ್ ಕೊಡ್ತೀನಿ. ಕೇಳುವಂತ ಪ್ರಶ್ನೆಗಳು ನಿಂತು ಹೋಗ್ಬೇಕು, ಹಿಂದೆ ಕೇಳಿಸೋ ಗುಸುಗುಸು ನಿಂತು ಹೋಗ್ಬೇಕು. ಏನ್ ಮಾಡ್ತೀರಾ ಅನ್ನೋದು ನಿಮ್ಮಿಷ್ಟ ಮೇಡಮ್. ಋಷಿ ಹೇಳಿದಕ್ಕೆ ನೀನೇನ್ ಮಾಡ್ತೀಯ? ಋಷಿ, ಎಲ್ರೂ ನೀನು ಅರ್ಥನೇ ಆಗಲ್ಲ ಅಂತ ಹೇಳ್ತಾರೆ, ಆದ್ರೆ ನೀನ್ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದ್ಯಾ ಋಷಿ? ನಿನ್ ಮನ್ಸಲ್ಲಿ ವಸು ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ನೀನು ವಸುಧಾರನ ಪ್ರೀತಿಸ್ತಾ ಇದೀಯ. ವಸು ನಿನ್ ಮನ್ಸಲ್ಲಿದ್ದಾಳೆ ಅಂತ ಹೇಳಿದ್ದೆ, ಆಗ ನೀನು ಒಪ್ಕೊಳ್ಳಿಲ್ಲ. ಆಮೇಲೆ ನಿನ್ ಮನ್ಸೇನು ಅಂತ ಸ್ವಲ್ಪ ಸ್ವಲ್ಪನೇ ಗೊತ್ತಾಗೋ ಹಾಗೆ ಮಾಡ್ದೆ. ಆದ್ರೂ ಈಗ್ಲೂ ನೀನು ಒಪ್ಕೊಳ್ಳಲ್ಲ, ಅದು ನಿನ್ ತಪ್ಪು ಅಲ್ಲ. ವಸುಧಾರನ ನಿಮ್ ಮನೆಯಿಂದ ಕಳಿಸ್ಬಿಡಿ ಮೇಡಮ್, ಅವಳನ್ನ ಅರ್ಜೆಂಟ್ ಆಗಿ ಹಾಸ್ಟೆಲ್ಗೆ ಕಳಿಸಿ. ವಸುಧಾರನ ಹಾಸ್ಟೆಲ್ಗೆ ಕಳಿಸ್ಬಿಡಿ ಅಂತ ಹೇಳಿದ್ದೆ. ವಸುಧರ, ನೀನ್ ಎಲ್ಲಿಗೂ ಹೋಗ್ತಾ ಇಲ್ಲ, ಇಲ್ಲೇ ಇರ್ಬೇಕು. ಕಳಿಸ್ತಿದ್ದಾಗ ನೀನೆ ಅಡ್ಡ ಬಂದು ಅದನ್ನ ನಿಲ್ಲಿಸ್ದೆ. ನಿನ್ನ ಆಲೋಚನೆ ಅಭಿಪ್ರಾಯಗಳನ್ನ ತುಂಬಾ ಬೇಗ ಬದಲಾಯಿಸ್ಕೋತೀಯ. ಈ ಸಮಸ್ಯೆಗೆ ಪರಿಹಾರ ಏನು ಅಂತ ನೀವೇ ಯೋಚನೆ ಮಾಡಿ ಅಂತ ಹೇಳದಿಯೇ ಹೊರತು, ನಿನ್ ಮನ್ಸಲ್ಲಿ ಏನಿದೆಯೋ, ನೀನ್ ಏನ್ ಅನ್ಕೋತಿದ್ಯೋ ನಿನ್ನ ಬಾಯಿಂದಾನೆ ಕೇಳ್ತೀನಿ. ಅಲ್ಲಿವರೆಗೂ ನಾನ್ ನಿನಗ್ ತೊಂದರೆ ಕೊಡಲ್ಲ. ಏನ್ ನಿರ್ಧಾರ ತಗೋಬೇಕು ಅದನ್ನ ನಿನಗೆ ಬಿಟ್ಬಿಡ್ತೀನಿ. ಮೇಡಮ್, ಈ ಫೈಲ್ ರಿಷಿ ಸರ್ಗೆ ನಾನು ಕೊಡ್ತೀನಿ. ವಸು, ನೀನ್ ಯಾಕೆ ಕೊಡಕ್ ಹೋಗ್ತೀಯಾ? ನಾನೇ ಕೊಡ್ತೀನಿ. ಮೇಡಮ್, ನೀವು ಕಾಲೇಜಿಗೆ ಬರ್ತಿದ್ದೀರಾ? ಏನ್ ವಸು, ನಾನು ಕಾಲೇಜಿಗೆ ಬರಲ್ಲ ಅಂತ ಯಾಕೆ ಅನ್ಕೋತಿದ್ಯಾ? ರಿಷಿ ನನ್ನ ಕಾಲೇಜ್ ಬಿಟ್ಟು ಹೋಗಿ ಅಂತೇನು ಹೇಳಿಲ್ಲ ವಸು. ನಿನಗೊಂದು ಸಣ್ಣ ವಿಷಯ ಹೇಳ, ಎದುರಿಗಿರೋರು ಪ್ರೀತಿಯಿಂದ ಆಡಿದ ಮಾತನ್ನ ಮರ್ತು ಹೋಗ್ತಿವೇನೋ, ಆದ್ರೆ ಅದೇ ಕೋಪದಲ್ಲಿ ಆಡಿದ ಮಾತನ್ನ ನೆನ್ಪಿಟ್ಕೊಂಡಿರ್ತೀವಿ. ಶಾರ್ಟ್ ಫಿಲ್ಮ್ ನಡಿಬೇಕಾದ್ರೆ ಕಾಲ್ ಮಾಡಿ ಆಲ್ ದಿ ಬೆಸ್ಟ್ ಹೇಳಿದ್ದ. ಶಾರ್ಟ್ ಫಿಲ್ಮ್ ಸಕ್ಸಸ್ ಆಗ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮೇಡಮ್, ಆಲ್ ದಿ ಬೆಸ್ಟ್. ಮಿಷನ್ ಎಜುಕೇಶನ್ ಪ್ರಾಜೆಕ್ಟ್ ನಡಿಬೇಕಾದ್ರೆ ತುಂಬಾ ಸಲ ಕಂಗ್ರಾಟ್ಸ್ ಹೇಳಿದ್ದ. ಕಂಗ್ರಾಟ್ಸ್ ಮೇಡಮ್. ಅದನ್ನೆಲ್ಲ ನಾನು ನೆನ್ಪಿಟ್ಕೊಂಡಿದ್ದೀನಿ. ಆದ್ರಿಂದ ರಿಷಿ ನನ್ ಮೇಲೆ ಏನಾದ್ರೂ ಕೋಪ ಮಾಡ್ಕೊಂಡ್ರು ಕೂಡ ಆ ಕ್ಷಣಕ್ಕೆ ಬೇಜಾರಾಗುತ್ತೇನೋ, ಆದ್ರೆ ಅದಾದ್ಮೇಲೆ ನಾನು ಅದನ್ನ ಮರ್ತು ಬಿಡ್ತೀನಿ. ಜೀವನದಲ್ಲಿ ಬ್ಯಾಲೆನ್ಸ್ಡ್ ಆಗಿರೋದು ತುಂಬಾನೇ ಮುಖ್ಯ ವಸು. ಇವಾಗ ನನಗೆ ಟೈಮ್ ಕೊಟ್ರೆ ನಾನು ಬ್ಯಾಗ್ ತಗೊಂಡ್ ಬರ್ತೀನಿ. ಮೇಡಮ್, ನಿಜವಾಗ್ಲೂ ನೀವು ನಿಮ್ಮ ಆಲೋಚನೆಗಳು ತುಂಬಾ ಗ್ರೇಟ್ ಮೇಡಮ್, ಯು ಆರ್ ರಿಯಲಿ ಗ್ರೇಟ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ನೀವೇನೂ ಅನ್ಕೊಳ್ಳಿಲ್ಲ ಅಂದ್ರೆ ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ಯಾ ಹೇಳಿ ಮೇಡಮ್. ಹೀಗೆ ಹೇಳ್ತಿದ್ದೀನಿ ಅಂತ ಕ್ಷಮಿಸಿ ಸರ್. ನೀವೆಲ್ಲ ಒಂದ್ ಕಡೆ, ಜಗತಿ ಮೇಡಮ್ಮೇ ಇನ್ನೊಂದ್ ಕಡೆ ಇದಾರಂತೆ ಸರ್. ಯಾಕೆ ಸರ್, ಇದೆಲ್ಲ ನೆಸೆಸರಿನಾ? ಹೀಗಿದ್ರೆ ಮೇಡಮ್ಗೆ ಗೌರವ ಹೇಗ್ ಸಿಗುತ್ತೆ ಸರ್? ಪಾಪ ಮೇಡಮ್. ಮೇಡಮ್ ಪ್ಲೀಸ್, ಇದೆಲ್ಲ ನಮ್ಮ ಪರ್ಸನಲ್ ಮ್ಯಾಟರ್. ಎಂತ ಸಮಸ್ಯೆ ಇದ್ರೂ ನಾವೇ ಬಗೆಹರಿಸ್ಕೊಂತೀವಿ. ದಯವಿಟ್ಟು ನೀವು ಈ ತರ ವಿಷಯಗಳನ್ನ ಕಾಲೇಜಲ್ಲಿ ಮಾತಾಡದೇ ಇದ್ರೆ ಚೆನ್ನಾಗಿರುತ್ತೆ ಮೇಡಮ್. ಸಾರಿ ಸರ್, ಸಾರಿ.
ಟಾಪಿಕ್ ಬಗ್ಗೆ ಮಾತಾಡಬಾರ್ದು ಅನ್ಕೊಂಡ್ವಿ, ಆದ್ರೆ ಜಗತಿ ಮೇಡಮ್ ಮೇಲಿರೋ ಗೌರವಕ್ಕೆ ಹೇಳಿದ್ವಿ ಸರ್. ಐ ಅಂಡರ್ಸ್ಟ್ಯಾಂಡ್, ಓಕೆ ಸಾರಿ ಸರ್. ಹೇ ರಿಷಿ, ರಿಷಿ ಡ್ಯಾಡ್ ನನಗೆ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಇಂಥದ್ದನ್ನ ಎಷ್ಟು ಫೇಸ್ ಮಾಡಬೇಕು ಏನೋ. ಬೆಳಿಗ್ಗೆ ಕಾಲೇಜ್ಗೆ ಬೇಗ ಬಾ, ನಿನ್ನ ಹತ್ರ ಕೆಲಸ ಇದೆ. ಏನ್ ಕೆಲಸ ಇರುತ್ತೆ ಸರ್? ಬರಕ್ ಹೇಳಿದ್ರಿ. ಇದನ್ನ ನಿಮ್ ಮೇಡಮ್ಗೆ ಕೊಡು. ಏನಕ್ಕೆ ಸರ್? ಹೇಳಿದ್ದನ್ ಮಾಡು. ಮೇಡಮ್, ರಿಷಿ ಸರ್ ಇದನ್ನ ನಿಮಗೆ ಕೊಡಕ್ ಹೇಳಿದ್ರು. ಮೇಡಮ್, ಏನಿದೆ ಅದರಲ್ಲಿ? ಏನ್ ಸರ್ ಇದು? ಓದ್ಲಿಲ್ವಾ? ಅರ್ಥ ಆಗ್ಲಿಲ್ವಾ? ಅರ್ಥ ಆಯ್ತು.